ಪರಮಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷಯ ಯೋಗ ಎಂದರೇನು ಮತ್ತು ಹೇಗೆ ಮಾಡಬೇಕು ಬಾಪೂಜಿಯವರು ಹೇಳುವಂತೆ ಯೋಗ ಅಂದರೆ ಜೋಡಿಸುವುದು ಎಂದರ್ಥ ಯೋಗ ಎಂದರೆ ಯಾರೊಂದಿಗೆ ನಮ್ಮನ್ನು ನಾವು ಜೋಡಿಸುವುದು ಎಂಬುದು ನಮಗೆ ತಿಳಿದಿರಬೇಕು ಅಂದರೆ ನಾವು ಯಾರಿಂದಲೋ ದೂರವಾಗಿದ್ದೇವೆ ನಾವು ನಮ್ಮ ಬಹಳ ಹತ್ತಿರದ ಸಂಬಂಧಿಯನ್ನು ಕಳೆದುಕೊಂಡಾಗ ಅಥವಾ ಅವರಿಂದ ದೂರವಾದಾಗ ನಮಗೆ ಅವರ ನೆನಪು ಬಹಳವೇ ಕಾಡುತ್ತದೆ ಪ್ರತಿ ಕ್ಷಣ ಅವರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಅಂದರೆ ಅವರೊಂದಿಗೆ ಕನೆಕ್ಟ್ ಆಗುತ್ತೇವೆ ಒಂದು ಒಳ್ಳೆಯ ಉದಾಹರಣೆ ಎಂದರೆ ಚಿಕ್ಕ ಮಗುವೊಂದು ತಾಯಿಯಿಂದ ದೂರವಾದಾಗ ಮಗು ತಾಯಿಯ ನೆನಪಿನಲ್ಲಿ ಅಳತೊಡಗುತ್ತದೆ ಅಂದರೆ ಮಗು ತಾಯಿಯಲ್ಲಿ ಯೋಗ ಮಾಡುತ್ತಿದೆ ಧ್ಯಾನಿಸುತ್ತಿದೆ ಮಗು ಅಳುತ್ತಿದ್ದಂತೆ ತಾಯಿಯು ತಕ್ಷಣ ಮಗುವಿನ ಕಡೆಗೆ ಗಮನ ಕೊಡುತ್ತಾಳೆ ತಾಯಿ ತನ್ನ ಕೆಲಸದಲ್ಲಿ ಎಷ್ಟೇ ಮುಳುಗಿದ್ದರೂ ಮಗುವಿನ ಅಳುವನ್ನು ಕೇಳಿ ತಾಯಿಯು ಆ ಕಡೆ ಗಮನ ಹರಿಸುತ್ತಾಳೆ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಎಷ್ಟೇ ದೂರದ ಅಂತರವಿದ್ದರೂ ನೆನಪು ಮಾಡಿಕೊಂಡಾಗ ಸ್ಮರಿಸಿಕೊಂಡಾಗ ಅವರೊಂದಿಗೆ ಒಂದಾಗುತ್ತೇವೆ ಒಬ್ಬರನ್ನು ಬಹಳವೇ ಆಳವಾಗಿ ನೆನಪು ಮಾಡಿಕೊಳ್ಳುತ್ತಾ ಕುಳಿತಿರುವಾಗ ನಮ್ಮ ಸುತ್ತಮುತ್ತಲೂ ಏನು ನಡೆಯುತ್ತಿದೆ ಅದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ ನಮ್ಮ ಮನದಲ್ಲಿ ನಾವು ಯಾರನ್ನು ಧ್ಯಾನಿಸುತ್ತೇವೆಯೋ ಕೇವಲ ಅವರೇ ತುಂಬಿಕೊಂಡಿರುತ್ತಾರೆ ಈ ರೀತಿ ಮನಸ್ಸು ಯಾರಲ್ಲಿ ಸೇರಿಕೊಳ್ಳುತ್ತದೋ ಅದನ್ನು ಯೋಗ ಎನ್ನುತ್ತೇವೆ ಯೋಗ ಅಂದರೆ ಸೇರು ಒಂದಾಗು ಧ್ಯಾನಿಸು ಎಂಬೆಲ್ಲ ಅರ್ಥವಿದೆ ಯೋಗ ಇದು ನಮ್ಮ ಒಂದು ಸ್ವಾಭಾವಿಕ ಗುಣವಾಗಿದೆ ಇದಕ್ಕೆ ಹೆಚ್ಚಿನ ಪರಿಶ್ರಮ ಬೇಕಾಗಿಲ್ಲ ನಾವು ಯಾರನ್ನು ಸ್ಮರಿಸಬೇಕು ಯಾರಲ್ಲಿ ಒಂದಾಗಬೇಕು ಮತ್ತು ನಾವು ಯಾರಿಂದ ಬೇರೆಯಾಗಿದ್ದೇವೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು ಇದನ್ನು ತಿಳಿಯಲು ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ ಇಂತಹ ಜ್ಞಾನವನ್ನು ಸತ್ಯವಾಗಿ ನಿಖರವಾಗಿ ತಿಳಿಸುವಂತಹ ಪುಸ್ತಕ ಅಥವಾ ಗುರುಗಳು ಸಿಗಬೇಕು ಇಂದಿನ ದಿನಗಳಲ್ಲಿ ಇಂಟರ್ನೆಟ್ನ ಮೂಲಕ ಆಧ್ಯಾತ್ಮ ಜ್ಞಾನ ಬಹಳಷ್ಟು ವಿಸ್ತಾರವಾಗುತ್ತಿದೆ ಬಹಳಷ್ಟು ಆಧ್ಯಾತ್ಮಿಕ ಗುರುಗಳು ಕೂಡ ಸಿಗುತ್ತಾರೆ ಇದನ್ನು ಇನ್ನಷ್ಟು ಆಳವಾಗಿ ತಿಳಿಯೋಣ ನಮ್ಮ ಕಣ್ಣಿಗೆ ಕಾಣುವ ಈ ಶರೀರ ಭೌತಿಕ ಶರೀರ ಈ ನಮ್ಮ ಭೌತಿಕ ಶರೀರವನ್ನು ನಡೆಸುತ್ತಿರುವುದು ಯಾರು ಇದು ನಮಗೆ ಕಾಣಿಸುವುದಿಲ್ಲ ಅದನ್ನು ಗೀತೆಯಲ್ಲಿ ಆತ್ಮ ಎಂದು ಹೇಳಲಾಗಿದೆ ಗೀತೆಯಲ್ಲಿ ಬಹಳಷ್ಟು ಶ್ಲೋಕಗಳು ಆತ್ಮನ ಬಗ್ಗೆ ಹೇಳಿದೆ ಆತ್ಮ ಎನ್ನುವುದು ಅಜನ್ಮವಾಗಿದೆ ಅಮರವಾಗಿದೆ ಜನ್ಮರಹಿತವಾಗಿದೆ ನಿತ್ಯ ನಿರಂತರ ಶಾಶ್ವತವಾಗಿದೆ ಆತ್ಮ ಅನಾದಿಯಾಗಿದೆ ಎಂದು ಹೇಳಲಾಗಿದೆ ಶರೀರಕ್ಕೆ ಸಾವು ಬಂದಾಗ ಆತ್ಮ ಸಾಯುವುದಿಲ್ಲ ಶರೀರ ಅನ್ನುವುದು ನಮ್ಮ ಭೌತಿಕ ತಂದೆ ತಾಯಿಯಿಂದ ಬಂದಿದೆ ಹಾಗಾದರೆ ನಮ್ಮ ಆತ್ಮನ ತಂದೆಯಾರು ಭೌತಿಕ ತಂದೆ ತಾಯಿಯನ್ನು ನಾವು ನೋಡಬಲ್ಲೆವು ಆದರೆ ಆತ್ಮನ ತಂದೆ ತಾಯಿಯನ್ನು ನಾವು ನೋಡಲಾರೆವು ಆತ್ಮ ಅಮರವಾಗಿದೆ ಶಾಶ್ವತವಾಗಿದೆ ಅಂದರೆ ಅದರ ಸೃಷ್ಟಿಕರ್ತನು ಕೂಡ ಅಮರನು ಮತ್ತು ಶಾಶ್ವತನೂ ಆಗಿರಬೇಕು ನಮ್ಮ ಭೌತಿಕ ಶರೀರ ವಿನಾಶವಾಗುವಂತೆ ನಮ್ಮ ಭೌತಿಕ ತಂದೆ ತಾಯಿಗಳ ಶರೀರ ಕೂಡ ವಿನಾಶವಾಗುತ್ತದೆ ನಮ್ಮ ಆತ್ಮನ ತಂದೆ ಯಾರು ಎಂದು ತಿಳಿಯಲು ನಮಗೆ ಆಧ್ಯಾತ್ಮ ಜ್ಞಾನ ಅವಶ್ಯಕವಾಗಿ ಬೇಕು ಆತ್ಮನಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಇರುತ್ತದೆ ಅಂದರೆ ಎಲ್ಲರೂ ಅವರವರ ಸಂಸ್ಕಾರ ಮತ್ತು ಬುದ್ಧಿಯ ಲೆಕ್ಕಾಚಾರದಲ್ಲಿ ಜೀವನವನ್ನು ನಡೆಸುತ್ತಿರುತ್ತಾರೆ ಕರ್ಮದೊಂದಿಗೆ ಬಂಧಿಸಲ್ಪಟ್ಟಿರುತ್ತಾರೆ ಸಂಸ್ಕಾರ ಮತ್ತು ಬುದ್ಧಿಯ ಮುಖೇನ ಮನಸ್ಸು ಆಲೋಚನೆ ಮಾಡುತ್ತಿರುತ್ತದೆ ಶರೀರಕ್ಕೆ ಹೇಗೆ ಭೌತಿಕ ತಂದೆ ತಾಯಿಗಳು ಸಂಸ್ಕಾರವನ್ನು ನೀಡುತ್ತಾರೋ ಅದರಂತೆ ಆತ್ಮನಲ್ಲಿ ಅಡಗಿರುವ ಅವರ ಮೂಲ ಸಂಸ್ಕಾರ ಆ ಆತ್ಮನ ಸೃಷ್ಟಿಕರ್ತನಿಂದ ಬಂದಿರುತ್ತದೆ ಅನೇಕ ಶರೀರ ಮತ್ತು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಈ ಮನುಷ್ಯ ಆತ್ಮ ತನ್ನ ಮೂಲ ಸಂಸ್ಕಾರವನ್ನು ಮರೆತು ಬಿಟ್ಟಿದೆ ಸರಿಯಾದ ಆತ್ಮಜ್ಞಾನ ಸಿಕ್ಕಾಗ ಆತ್ಮ ತನ್ನ ಮೂಲ ಸಂಸ್ಕಾರವನ್ನು ನೆನಪಿಸಿಕೊಳ್ಳಬಹುದು ಮತ್ತು ಅದು ತನ್ನ ಸೃಷ್ಟಿಕರ್ತನನ್ನು ಗುರುತಿಸಬಹುದು ಯಾರ ಸಂಸ್ಕಾರ ಎಷ್ಟಿರುತ್ತದೋ ಅಷ್ಟು ಅದು ಶೋಧ ನಡೆಸುತ್ತದೆ ಗೀತೆಯ ಅಂತಿಮ ಅಧ್ಯಾಯದ ಶ್ಲೋಕವೊಂದರಲ್ಲಿ ಅರ್ಜುನನು ಹೇಳುತ್ತಾನೆ ಹೇ ಕೃಷ್ಣನೇ ನಿನ್ನ ಕೃಪೆಯಿಂದ ನನ್ನ ಮೋಹವೆಲ್ಲ ನಷ್ಟವಾಗಿ ಸ್ಮೃತಿಯು ಪ್ರಾಪ್ತವಾಗಿದೆ ನಾನೀಗ ಸಂವೇದನಾ ರಹಿತನಾಗಿದ್ದೇನೆ ಈಗ ನಾನು ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ಎಂದು ಅರ್ಜುನ ಹೇಳುತ್ತಾನೆ ಗೀತೆಯ ಹದಿನೆಂಟನೇ ಅಧ್ಯಾಯದವರೆಗೂ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನವನ್ನು ತಿಳಿಸುತ್ತಲೇ ಇರುತ್ತಾನೆ ಅಂತ್ಯದಲ್ಲಿ ಅರ್ಜುನನಿಗೆ ಸ್ಮೃತಿ ಉಂಟಾಗಿ ತಾನು ಯಾರು ಎಂಬುವುದು ಆತನಿಗೆ ಅರಿವಾಗುತ್ತದೆ ಹೀಗೆ ನಮಗೂ ಕೂಡ ಸ್ಮೃತಿ ಬಂದಾಗ ನಾವು ಯಾರು ಎಂಬ ಸ್ವ ಪರಿಚಯ ನಮಗೆ ಆಗಬೇಕು ನಾವು ಎಲ್ಲಿಂದ ಬಂದೆವು ಯಾರಿಂದ ದೂರವಾಗಿದ್ದೇವೆ ಈ ಎಲ್ಲವನ್ನು ನಾವು ಅರಿಯಬೇಕು ಇದೆಲ್ಲ ಅರಿವಿಗೆ ಬಂದಾಗ ತನ್ನಿಂದ ತಾನೇ ಯೋಗವೆನ್ನುವುದು ಹತ್ತುತ್ತದೆ ಧ್ಯಾನದಲ್ಲಿ ಮನಸ್ಸು ನಿಲ್ಲುತ್ತದೆ ಹೇಗೆ ತನ್ನ ಮುದ್ದಿನ ಕರುವನ್ನು ನೋಡಿದಾಕ್ಷಣ ಗೋಮಾತೆಯ ಕೆಚ್ಚಲಲ್ಲಿ ಹಾಲು ಚಿಮ್ಮುತ್ತದೋ ಹಾಗೆಯೇ ನಮ್ಮ ಸೃಷ್ಟಿಕರ್ತನು ಕೂಡ ನಮ್ಮನ್ನು ಬಹಳ ಪ್ರೀತಿಸುತ್ತಾನೆ ನಾವು ಅವನಿಂದ ಯುಗ ಯುಗಾಂತರಗಳಿಂದ ದೂರವಾಗಿದ್ದೇವೆ ಅವನನ್ನು ಕೇವಲ ಸ್ಮರಿಸಿದರೂ ಸಾಕು ನಮ್ಮ ಮೇಲೆ ಆ ತಂದೆಯ ಪ್ರೀತಿ ಉಕ್ಕಿ ಹರಿಯುತ್ತದೆ ಅವನನ್ನು ಕೇವಲ ಸ್ಮರಿಸುವುದು ಬಹಳ ಸರಳ ಆದರೆ ಅವನನ್ನು ಗುರುತಿಸಬೇಕೆಂದರೆ ಅದಕ್ಕೆ ಜ್ಞಾನ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅವನನ್ನು ತಿಳಿದುಕೊಳ್ಳದೆ ನಾವು ಏನೇ ಮಾಡಿದರೂ ವ್ಯರ್ಥವೇ ನಾವು ನಮ್ಮ ಸೃಷ್ಟಿಕರ್ತ ತಂದೆಯನ್ನು ತಿಳಿದುಕೊಳ್ಳದಿದ್ದರೆ ಅವನ ಪ್ರೀತಿಯನ್ನು ನಾವು ತಿಳಿದುಕೊಳ್ಳಲಾರೆವು ನಮ್ಮ ಮನಸ್ಸು ಈ ಮಾಯೆ ತುಂಬಿದ ಸ್ಥೂಲ ಜಗತ್ತಿನ ವಸ್ತುಗಳನ್ನು ಪ್ರೀತಿಸುತ್ತಿದೆ ಮತ್ತು ನಿಜವಾದ ಪ್ರೀತಿಯಿಂದ ದೂರವಾಗಿದೆ ಮನಸ್ಸು ಸ್ಥೂಲ ವಸ್ತುಗಳಾದಂತಹ ಹೆಣ್ಣು ಹೊನ್ನು ಮತ್ತು ಮಣ್ಣು ಇತ್ಯಾದಿಗಳ ಹಿಂದೆ ಬಿದ್ದಿರುತ್ತದೆ ಮತ್ತು ಇದನ್ನು ಪಡೆಯಲು ಸದಾ ಅದನ್ನೇ ಸ್ಮರಿಸುತ್ತಾ ಇರುತ್ತದೆ ತನ್ನ ಸೃಷ್ಟಿಕರ್ತ ಪರಮಾತ್ಮನನ್ನು ಮನಸ್ಸು ಧ್ಯಾನಿಸುವುದೇ ಇಲ್ಲ ಆದರೆ ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದಂತೆ ಮನಸ್ಸು ಸ್ಥೂಲ ಜಗತ್ತಿನ ಮಾಯೆಯ ವಸ್ತುಗಳಿಂದ ದೂರವಾಗುತ್ತದೆ ಮತ್ತು ಬೇಹದ್ನ ತಂದೆಯಲ್ಲಿ ಯೋಗವನ್ನು ಧ್ಯಾನವನ್ನು ಮಾಡಿದಾಗ

anand at paramshanti.org like share subscribe join today